नमस्कार दिन व्यमान 30 मिनट्स 30 न्यूज के स्वागत नानु नविता जी यहा सी नवत बेगन क्षण वर्गूंदी सी नोड़ो हानगल बै एलेक्षन अखाड़ी बीजेपी पर भर्जरी प्रचार माजी सीएं यद्यूरप इवत भावुक तम कष्ट दिन नेपिस बीएसवै ना बड़दन बंद नम तात तरकारी माराट नानु मंड्यदल्ली हण्णु माराट मे निम्म आशीर्वाद नाल्कु बारी सीएं आदे नानु मुख्यमंत्री अल्ल माजी मुख्यमंत्री हागंत नानु मनेल कूतिल्ल ಎಲ್ಲಿವರೆಗೂ ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೋ ಅಲ್ಲಿವರೆಗೂ ಸ್ಥಾನಮಾನ ಬೇಡ ಅಂತ ಭಾವನಾತ್ಮಕವಾಗಿ ಮಾತಾಡಿದರು ತಾತ ನಮ್ಮ ಅಜ್ಜ ತರಕಾರಿ ಮಾರ್ತಾ ಇದ್ದ ಮಂಡ್ಯದಲ್ಲಿ ಹಣ್ಣು ವ್ಯಾಪಾರ ಮಾಡ್ತಾ ಇದ್ದೆ ನಾನು ಶಿಕಾರಿಪುರದಲ್ಲಿ ಪುರಸಭಾ ಸದಸ್ಯರಾಗಿದ್ದೆ ನಾನು ನಿಮ್ಮಂತವರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾಲೀಕರು ನೀವು ನಿಮ್ಮ ತೀರ್ಮಾನ 2023 ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ 140 ಸೀಟು ಗೆಲ್ಲುತ್ತೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಭವಿಷ್ಯ ನೋಡುತ್ತಿದ್ದಾರೆ ಹಾನಗಲ್ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಮಾತಾಡಿದ ಬಿಎಸ್ವೈ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು ಚುನಾವಣೆ ಬಳಿಕ ಪ್ರತಿ ಜಿಲ್ಲೆಗೂ ಭೇಟಿ ಕೊಡ್ತೇನೆ ಕಾಂಗ್ರೆಸ್ ಚುನಾವಣೆಗೆ ನಿಲ್ತೇನೆ ಅನ್ಬಾರದು ಕಾಂಗ್ರೆಸ್ನವರು ಜಾಗ ಖಾಲಿ ಮಾಡಬೇಕು ಅಂತ ಗುಡುಗಿದ್ರು ಶಿವರಾಜ್ ಸಜ್ಜನ ಅವರನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು ಪ್ರತಿಯೊಂದು ಜಿಲ್ಲೆಗೂ ಒಂದು ಮುಖಂಡ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 140 ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಮತ್ತೊಮ್ಮೆ ಬಿಜೆಪಿ ಆಗ ದೇವಗಡ ಸಿಎಂ ಉದಾಸಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಹಾವೇರಿಯ ಹಾನಗಲ್ನಲ್ಲಿ ಕಾಂಗ್ರೆಸ್ ಕೂಡ ಭರ್ಜರಿ ಪ್ರಚಾರ ಮಾಡುತ್ತಿದೆ ಪಾಪ ಯಡಿಯೂರಪ್ಪ ದುಡ್ಡು ಖರ್ಚು ಮಾಡಿ ಬಿಜೆಪಿನ ಅಧಿಕಾರಕ್ಕೆ ತಂದ್ರೆ ಇವರು ರಾತ್ರೋರಾತ್ರಿ ಅವರನ್ನೇ ಅಧಿಕಾರದಿಂದ ಕಿತ್ತೊಗೆದ್ರು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಲೇವಡಿ ಮಾಡಿದ್ರು ಯಡಿಯೂರಪ್ಪನವರ ರಾಜಕೀಯ ಸಂಧ್ಯಾಕಾಲದಲ್ಲಿ ಅಳುವ ಹಾಗೆ ಮಾಡಿಬಿಟ್ರು ಹಾಗಂತ ಬಿಎಸ್ವೈ ಮಾಡಿದ್ದೆಲ್ಲವೂ ಸರಿ ಇತ್ತು ಅಂತ ಹೇಳಲ್ಲ ಅವರ ಕಾಲದಲ್ಲೂ ಭಾರಿ ಅನಾಹುತಗಳಾಗಿವೆ ಅಂತ ಸಿದ್ದು ಆರೋಪಿಸಿದ್ರು ಪಾಪ ಯಡಿಯೂರಪ್ಪ ದುಡ್ಡು ಖರ್ಚು ಮಾಡಿ ಬಿಜೆಪಿ ಸರ್ಕಾರ ತಕಬಂದ್ರು ಆಪರೇಷನ್ ಕಮಲ ಮಾಡಿ ಬಿಜೆಪಿ ದುಡ್ಡು ಖರ್ಚು ಮಾಡಿ ಸರ್ಕಾರ ತಕಬಂದ್ರು ಅವರನ್ನ ರಾತ್ರೋರಾತ್ರಿ ಕಿತ್ತ ಎಷ್ಟು ಬಿಟ್ರಪ್ಪ ತಗಿ ಆ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾದ್ರೆ ಕಣ್ಣೀರು ಹಾಕೋದು ಹಾನಗಲ್ನಲ್ಲಿ ಮತ ಬೇಟೆಯಾಡುತ್ತಿರೋ ಸಿಎಂ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಒಬ್ಬರಿಗೊಬ್ಬರು ಹರಿಹಾಯ್ತಿದ್ದಾರೆ ಸಿದ್ದರಾಮಯ್ಯ ಯಾವಾಗಲೂ ಅನ್ನ ಭಾಗ್ಯ ಅಂತಾರೆ ಸ್ವಾತಂತ್ರ್ಯ ಬಂದ ಮೇಲೆ ರೇಷನ್ ಕೊಡ್ತಿರಲಿಲ್ವೇ ಅಕ್ಕಿಗೆ ಮೋದಿ ಸರ್ಕಾರ ಹಣ ಕೊಡ್ತಿದೆ ಅಂದ್ರು ಇದಕ್ಕೆ ರಿಯಾಕ್ಟ್ ಮಾಡಿರುವ ಸಿದ್ದು ನೀವು ಸಿಎಂ ಆಗೋದಿಕ್ಕೆ ಲಾಯಕ್ಕ ನಾಲಾಯಕ್ಕ ಅಂತ ಪ್ರಶ್ನೆ ಮಾಡಿದ್ರು 1 ಕೆಜಿ ಅಕ್ಕಿಗೆ 32 ರೂಪಾಯಿ ಆಗುತ್ತೆ ಅದರಾಗಿ 29 ರೂಪಾಯಿ केंद्र सरकार नरेंद्र मोदी को राज्य सरकार को सुन सरदार मुख्यमंत्री आगे योग्यर अयोग्यर अंत राज्य क्षेत्र जन तीर्थ ना बसवराज बोम्मई के करे को वेदे मेल बर्री नाने नरेगल अंत चित्र जन ಹಾನಗಲ್ನಲ್ಲಿ ಪ್ರಚಾರ ಮಾಡುತ್ತಾ ಇರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಸಿಎಂ ಹಾಗೂ ಗೃಹ ಸಚಿವರು ನೈತಿಕ ಪೊಲೀಸ್ಗಿರಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ಆರಗ ಜ್ಞಾನೇಂದ್ರ ಅಲ್ಲ ಅಜ್ಞಾನೇಂದ್ರ ಅಂತ ಕಿಡಿಕಾರಿದ್ದಾರೆ ಬೈ ಎಲೆಕ್ಷನ್ ಪ್ರಚಾರದ ನಡುವೆಯೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡಿದ್ದಾರೆ ಅಕ್ಕಿ ಆಲೂರಿನ ಶ್ರೀ ಚನ್ನವೀರೇಶ್ವರ ವಿರಕ್ತ ಮಠಕ್ಕೆ ಭೇಟಿ ಕೊಟ್ಟು ಶ್ರೀ ಶಿವಬಸವ ಸ್ವಾಮೀಜಿ ಆಶೀರ್ವಾದ ಪಡೆದರು ನಂತರ ಅಕ್ಕಿ ಆಲೂರಿನ ಮುತ್ತಿನ ಕಂತಿ ಮಠಕ್ಕೆ ಡಿಕೆಶಿ ಭೇಟಿ ಕೊಟ್ಟು ಪೀಠಾಧಿಪತಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದವನ್ನ ಪಡೆದುಕೊಂಡರು ಹಣ ಹಂಚೋದು ಕಾಂಗ್ರೆಸ್ ಸಂಸ್ಕೃತಿ ಅದು ಬಿಜೆಪಿ ಸಂಸ್ಕೃತಿ ಅಲ್ಲ ಅಂತ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಭೈರತಿ ಬಸವರಾಜ್ ಅಲ್ಲದೆ ಎರಡೂ ಕ್ಷೇತ್ರದಲ್ಲೂ ಬಿಜೆಪಿ ಗೆಲ್ಲಲಿದೆ ಅನ್ನುವ ಭವಿಷ್ಯ ನೋಡುತ್ತಿದ್ದಾರೆ ಇನ್ನು ಎರಡೂ ಕ್ಷೇತ್ರದಲ್ಲೂ ಬಿಜೆಪಿ ಗೆಲ್ಲಲಿದೆ ಅಂತ ಸಚಿವ ನಾರಾಯಣಗೌಡ ಕೂಡ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಸರ್ಕಾರ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಇದೆ ಪೂಜ್ಯ ಯಡಿಯೂರಪ್ಪ ಅವರು ಮಾಡಿರುವಂತದ್ದು ಅವರು ಸರ್ಕಾರನ್ನೇ ಕಳ್ಕೊಂಡಂತ ಇಬ್ಬರು ಕಿತ್ತಾಡ್ತಿಲ್ಲ
ನಾವು ಒಗ್ಗಟ್ಟಾಗಿ ನಡೆಸ್ತಾ ಇದ್ದೀವಿ. ಯಡಿಯೂರಪ್ಪರೇ ನೋಡಿ ಇವಾಗ ಮುಖ್ಯಮಂತ್ರಿ ಸ್ಥಾನದಿಂದ ಬೇರೆಯವರನ್ನ ಕೂರಿಸಿ ಅತಿ ಹೆಚ್ಚು ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಅವರೇ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. 140-150 ಸೀಟ್ ನೆಕ್ಸ್ಟು ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನೀವು ನೋಡಿದರೆ 17-15 ಚುನಾವಣೆ ಒಂದೇ ಸರಿ ಆದಂತು. ಬೇರೆ ಕಡೆ ಎಲ್ಲ ಕಡೆ ನಮ್ಮ ಗೆಲುವಾಗಿದೆ. ಅವ್ರಿಗೆ ತಡ್ಕೊಳಕ್ಕೆ ಮಂಗಳೂರಿನ ಖ್ಯಾತ ವಕೀಲ ರಾಜೇಶ್ ಭಟ್ ವಿರುದ್ಧದ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣದಲ್ಲಿ ಮಹಿಳಾ ಜನಜಾಗೃತಿ ವೇದಿಕೆ ಅಧ್ಯಕ್ಷೆಯನ್ನ ಬಂಧಿಸಲಾಗಿದೆ. ಮಂಗಳೂರಿನ ಮಹಿಳಾ ಜಾಗೃತಿ ವೇದಿಕೆ ಅಧ್ಯಕ್ಷೆ ಪವಿತ್ರ ಆಚಾರ್ಯ ಸಂತ್ರಸ್ತೆಯ ಸ್ನೇಹಿತೆಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ವಕೀಲ ರಾಜೇಶ್ ಭಟ್ಗೆ ತುಂಬಾ ಪ್ರಭಾವ ಇದ್ದು ನಿನ್ನೆ ಸ್ನೇಹಿತೆಗೆ ಬೆಂಬಲ ಕೊಟ್ಟರೆ ಜೀವಂತ ಇರ್ತೀಯಾ ಇಲ್ಲವಾ ಅಂತ ಗೊತ್ತಿಲ್ಲ ಅಂತಾನು ಬೆದರಿಸಿ ಒತ್ತಾಯಪೂರ್ವಕವಾಗಿ ಮುಚ್ಚಳಿಕೆಯನ್ನ ಬರೆಸಿದ್ರು ಅನ್ನುವ ಆರೋಪದಡಿ ಆಕೆಯನ್ನ ಬಂಧಿಸಲಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆ ಗೃಹಿಣಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ದ್ವಾರಕಾ ನಗರದ ಕೃಷ್ಣ ಟೆಂಪಲ್ ಬಳಿ ಈ ಘಟನೆ ನಡೆದಿದೆ. 25 ವರ್ಷದ ನಿತ್ಯಶ್ರೀ ಮೃತ ದುರ್ದೇವಿಯಾಗಿದ್ದು ಕಳೆದ 2 ವರ್ಷಗಳ ಹಿಂದೆ ರಾಜೇಶ್ ಅನ್ವಾತನ ಜೊತೆ ಮದುವೆಯಾಗಿದ್ದರು. ಮೃತ ನಿತ್ಯಶ್ರೀಗೆ 1 ವರ್ಷದ ಮಗುವಿದೆ. ಇನ್ನು ಮನೆಯ ಮುಂದೆ ಮೃತ ನಿತ್ಯಶ್ರೀ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಗಂಡ ಹಾಗೂ ಅತ್ತೆ ಕಿರುಕುಳ ಕೊಟ್ಟು ಕೊಂದಿದ್ದಾರೆ ಅಂತ ಮೃತ ನಿತ್ಯಶ್ರೀ ಚಿಕ್ಕಮ್ಮ ಶೋಭಾ ಆರೋಪಿಸಿದರು. ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಮಂಡ್ಯದಲ್ಲಿ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಬಂಡವಾಳ ಇಡೀ ರಾಷ್ಟ್ರಕ್ಕೆ ಗೊತ್ತು. ನೀಲಿ ಚಿತ್ರ ನೋಡುವವರು, ಭ್ರಷ್ಟಾಚಾರ ಮಾಡುವವರು ಬಿಜೆಪಿಯಲ್ಲಿದ್ದಾರೆ. ದೇಶದಲ್ಲಿ ಹಣ ಇಲ್ಲದೆ ಯಾವ ಕೆಲಸವೂ ಆಗ್ತಾ ಇಲ್ಲ, ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅಂತ ಶಿವರಾಮೇಗೌಡ ಆರೋಪಿಸಿದರು. ಮತ್ತು ಆರ್ಎಸ್ಎಸ್ ಭಾರತೀಯ ಜನತಾ ಪಕ್ಷದ ಮೂಲಕ ಅಧಿಕಾರಕ್ಕೆ ಬಂದವರು, ಅವ್ರ ಬಂಡವಾಳ ಏನು ಅಂತ ಹೇಳಿ ಈ ರಾಜ್ಯದ ಜನಕ್ಕೆ ಗೊತ್ತಿದೆ. ಅದನ್ನೇ ಕುಮಾರಸ್ವಾಮಿ ಅವರು ಹೇಳ್ತಾರೆ, ರಾಷ್ಟ್ರೀಯ ಸ್ವಯಂ ಸಂಘದಲ್ಲಿ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ. ಅಲ್ಲಿ ಹೆಚ್ಚು ಜನ ಕಣ್ಣಿಗೆ ಕಾಣ್ತಿರ್ಲಿಲ್ಲ. ಇನ್ನು ಆರ್ಎಸ್ಎಸ್ ವಿರುದ್ಧ ಆರೋಪ ಮಾಡಿದ್ದ ಎಚ್ಡಿಕೆಗೆ ಬಿಜೆಪಿ ಶಾಸಕ ಅಪ್ಪಚ್ಚು ರಂಜನ್ ತಿರುಗೇಟು ಕೊಟ್ಟಿದ್ದಾರೆ. ಕಾಮಲೆ ರೋಗದವರಿಗೆ ಕಾಣೋದಿಲ್ಲ ಹಳದಿ ಅಂತ ಹೇಳಿದ್ದಾರೆ. ಐಟಿಎಸ್ ಅಥವಾ ಒಸಿಎಸ್ ಕ್ಲಾಸ್ಗೆ ಬಂದರೆ ಕುಮಾರಸ್ವಾಮಿಗೆ ಸಂಘ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದರು. ಕುಮಾರಸ್ವಾಮಿ ಅವರಿಗೆ ಹೇಳ್ದಲ್ಲ, ನಾನು ಅವ್ರ ಕಣ್ಣಲ್ಲಿ ಹಳದಿ ಕಾಯಿಲೆ ಇರುವವರಿಗೆ, ಕಾಮಲೆ ರೋಗ ಇರುವವರಿಗೆ ಕಾಣೋದೆಲ್ಲ ಹಳದಿಯಾಗಿ ಕಾಣುತ್ತದೆ. ಹಾಗೆ ಅವ್ರಿಗೆ ಕಣ್ಣಿರ್ಬೋದು. ಅವ್ರಿಗೆ RSS ಏನು ಅಂತ ಗೊತ್ತಿದ್ದರೆ, ಗೊತ್ತಿರಬೇಕಾದ್ರೆ ನಿಜವಾಗಲೂ ಕೂಡ ಅವರು ಬರಲಿ, RSSಲ್ಲಿ ನಮ್ಮ ITC OTC ಹೋಗಲಿ, ಆಗ ಅವರಿಗೂ ಗೊತ್ತಾಗ್ತದೆ, ಓಹೋ RSS ರಾಷ್ಟ್ರಾಭಿಮಾನ ಸಂಘ. ಜೆಡಿಎಸ್ನಿಂದ ಒಂದು ಕಾಲ ಆಚೆ ಇಟ್ಟಿರೋ ಶಾಸಕ ಜಿಟಿ ದೇವೇಗೌಡರ ಪುತ್ರನನ್ನ ನಿಖಿಲ್ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ನಿಖಿಲ್ ಕುಮಾರಸ್ವಾಮಿ ಹಾಗೂ ಜಿಟಿಡಿ ಪುತ್ರ ಹರೀಶ್ ಗೌಡ ಜೊತೆಯಾಗಿ ಬಂದಿದ್ದಾರೆ. ಇವನ್ನೆಲ್ಲ ನೋಡಿದ್ರೆ ಜೆಡಿಎಸ್ ತೊರೆಯದಂತೆ ಮನವೊಲಿಕೆ ಯತ್ನ ನಡೆದಿದೆ ಅಂತಾನೆ ಹೇಳಲಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ನಿಖಿಲ್, ಯಾವುದೇ ರಾಜಕೀಯ ಮಾತಾಡಿಲ್ಲ ಅಂತ ಹೇಳಿದರು. ಡ್ರಗ್ಸ್ ಕೇಸಲ್ಲಿ ಬಾಲಿವುಡ್ ನಟಿ ಅನನ್ಯ ಪಾಂಡೆಗೆ ಸಂಕಷ್ಟ ಎದುರಾಗಿದೆ. ಎನ್ಸಿಬಿ ವಿಚಾರಣೆಗೆ ಹಾಜರಾಗುವಂತೆ ನಟಿಗೆ 3ನೇ ನೋಟಿಸ್ ಕೊಡಲಾಗಿದೆ. ನಿನ್ನೆ ಅನನ್ಯ ಪಾಂಡೆ ವಿಚಾರಣೆ ಮಾಡಿದ್ದ ಮುಂಬೈನ ಎನ್ಸಿಬಿ ಇವತ್ತು ಸಹ ನಟಿಗೆ 2 ಗಂಟೆಗಳ ಕಾಲ ಡ್ರಿಲ್ ಮಾಡಿದೆ. ಇವತ್ತು ವಿಚಾರಣೆಗೆ ಹಾಜರಾಗಿದ್ದ ನಟಿಯನ್ನ ಬಿಟ್ಟು ಕಳುಹಿಸಿರೋ ಎನ್ಸಿಬಿ ತಂಡ ಸೋಮವಾರ ಮತ್ತೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದೆ. ನಾನು ಯಾರಿಗೂ ಡ್ರಗ್ಸ್ ಪೂರೈಕೆ ಮಾಡಿಲ್ಲ ಅಂತ ಬಾಲಿವುಡ್ ನಟಿ ಅನನ್ಯ ಪಾಂಡೆ ವಿಚಾರಣೆ ವೇಳೆ ಆರೋಪ ನಿರಾಕರಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಅನನ್ಯ ವಿರುದ್ಧ ಬಾಲಿವುಡ್ ಖ್ಯಾತನಾಮರಿಗೆ ಡ್ರಗ್ಸ್ ಪೂರೈಕೆ ಮಾಡಿರೋ ಆರೋಪ ಇದೆ. ಉತ್ತರ ಪ್ರದೇಶದಲ್ಲಿ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಸಿಎಂ ಯೋಗಿ ಆದಿತ್ಯನಾಥ್ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ಹೆಚ್ಚಿಸಿದ್ದಾರೆ. Article 370 ಹೆಸರಲ್ಲಿ ಕಾಂಗ್ರೆಸ್ ಭಯೋತ್ಪಾದನೆಯ ಬೇರುಗಳನ್ನು ನೆಟ್ಟಿತ್ತು ಅಂತ ಆರೋಪಿಸಿದ್ದಾರೆ. ಭಯೋತ್ಪಾದನೆಗೆ ಕಾಂಗ್ರೆಸ್ ಕಾರಣ. 1952ರಲ್ಲಿ ಕಾಂಗ್ರೆಸ್ Column 370 ಹೆಸರಲ್ಲಿ ಭಯೋತ್ಪಾದನೆಯನ್ನ ಕಾಶ್ಮೀರದಲ್ಲಿ ಬಿತ್ತಿತ್ತು. ಆದರೆ ಮೋದಿ ನೇತೃತ್ವದ ಸರ್ಕಾರ Article 370 ರದ್ದು ಮಾಡುವ ಮೂಲಕ ಭಯೋತ್ಪಾದನೆಯ ಶವಪೆಟ್ಟಿಗೆಗೆ ಅಂತಿಮ ಮೊಳೆ ಹೊಡೆದಿದೆ ಅಂತ ಹೇಳಿದರು. ಇನ್ನು ಸಮಾಜವಾದಿ ಪಕ್ಷದ ಸರ್ಕಾರದ ಅವಧಿಯಲ್ಲೂ ಭಯೋತ್ಪಾದಕರನ್ನು ಪೂಜಿಸಲಾಯಿತು ಅಂತ ಆರೋಪಿಸಿದ್ದಾರೆ. ಆರ್ಪಿಎಫ್ನ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರು ತೋರಿದ ಸಮಯ ಪ್ರಜ್ಞೆ, ಸಾಹಸದಿಂದ 50 ವರ್ಷದ ಮಹಿಳೆಯೊಬ್ಬರು ಸಾವಿನಿಂದ ಪಾರಾಗಿದ್ದಾರೆ. ಮುಂಬೈನ ಸ್ಟ್ಯಾಂಡ್ ಹರ್ಸ್ಟ್ ರೈಲು ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು ಆರ್ಪಿಎಫ್ ಮಹಿಳಾ ಸಿಬ್ಬಂದಿ ತಮ್ಮ ಪ್ರಾಣ ಪಣಕ್ಕಿಟ್ಟು ಮಹಿಳೆಯನ್ನು ರಕ್ಷಣೆ ಮಾಡಿರೋ ದೃಶ್ಯ ರೈಲು ನಿಲ್ದಾಣದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಹಿಳೆ ಚಲಿಸ್ತಾ ಇದ್ದ ರೈಲು ಹತ್ತೋದಕ್ಕೆ ಹೋಗಿ ಆಯ ತಪ್ಪಿ ಕೆಳಗೆ ಬಿದ್ದಿದ್ರು. ಈ ವೇಳೆ ಸ್ಟೇಷನ್ನಲ್ಲೇ ಇದ್ದ ಆರ್ಪಿಎಫ್ ಕಾನ್ಸ್ಟೇಬಲ್ ಸಪ್ನ ಗೋಲ್ಕರ್ ಮಹಿಳೆಯನ್ನು ರಕ್ಷಣೆ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ನಿಲ್ಲಿಸಿದ್ದ ಇನೋವಾ ಕಾರನ್ನೇ ಖತರ್ನಾಕ್ ಕದಿಮರು ಕದ್ದೊಯ್ದಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ.
TN31BW5657 ನಂಬರ್ನ ಇನೋವಾ ಕಾರನ್ನು ನಾಲ್ಕು ದಿನಗಳ ಹಿಂದೆ ಪೊಲೀಸರು ವಶಕ್ಕೆ ಪಡೆದಿದ್ದು, ಆದರೆ ಖತರ್ನಾಕ್ ಕಳ್ಳರು ಠಾಣೆಯ ಆವರಣದಲ್ಲೇ ನಿಲ್ಲಿಸಿದ್ದ ಇನೋವಾ ಕಾರನ್ನೇ ಕದ್ದಿದ್ದಾರೆ. ಈ ಪ್ರಕರಣ ಮುಚ್ಚಿ ಹಾಕಲು ಠಾಣೆಯ ಸಿಬ್ಬಂದಿ ಪ್ರಯತ್ನಿಸಿರುವ ಆರೋಪ ಕೇಳಿಬರ್ತಿದ್ದಂತೆ ಕಾರು ಪತ್ತೆಗೆ ಗೌಪ್ಯವಾಗಿ ಠಾಣೆಯ ಮೇಲಾಧಿಕಾರಿಗಳು ಸಿಬ್ಬಂದಿಗಳ ತಂಡವನ್ನು ರಚಿಸಿದ್ದಾರೆ. ಇನೋವಾ ಕಾರು ಕಳ್ಳತನ ಬೇಲೂರು ಪೊಲೀಸರ ನಿದ್ದೆಗೆಡಿಸಿದೆ. ಕೇಂದ್ರ ಸರ್ಕಾರ 100 ಕೋಟಿ ಲಸಿಕೆ ಸಾಧನೆ ಮಾಡಿದ್ದಕ್ಕೆ ದಾವಣಗೆರೆಯಲ್ಲಿ ಸಂಭ್ರಮಾಚರಣೆ ನಡೆಯಿತು. ಬಲೂನ್ ಹಾರಿಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ ಸಂಭ್ರಮಾಚರಣೆ ಮಾಡಿದ್ರು. ವೈದ್ಯರಿಗೆ ಸಚಿವ ಭೈರತಿ, ಸಚಿವ ನಾರಾಯಣಗೌಡ ಅಭಿನಂದಿಸಿದ್ರು. ಅಲ್ಲದೆ ಕೋವಿಡ್ ವಿರುದ್ಧ ಹೋರಾಡಿದ ಎಲ್ಲಾ ಸಿಬ್ಬಂದಿಗೂ ಜಿಲ್ಲಾಡಳಿತ ಅಭಿನಂದನೆ ಸಲ್ಲಿಸಿದೆ. ಲಸಿಕೆ ಅಭಿಯಾನ ಶತಕೋಟಿ ಡೋಸ್ ಪೂರೈಸಿದ್ದಕ್ಕೆ ಯಾದಗಿರಿಯ ಮಿನಿ ವಿಧಾನಸೌಧದಲ್ಲಿ ಸಂಭ್ರಮಾಚರಣೆ ನಡೆಯಿತು. ಡಿಸಿ ಡಾಕ್ಟರ್ ಆರ್ ರಾಗಪ್ರಿಯ ಬಲೂನ್ ಹಾರಿಸಿ ಸಾಧನೆಯ ಸಂಭ್ರಮಕ್ಕೆ ಕೈಜೋಡಿಸಿದರು. ಜಿಲ್ಲೆಯಲ್ಲಿ 8,38,000 ಕೋವಿಡ್ ಲಸಿಕೆ ಗುರಿ ಇದ್ದು, ಅದರಲ್ಲಿ 6 ಲಕ್ಷ ಜನರಿಗೆ ಲಸಿಕೆ ವಿತರಣೆ ಮಾಡಲಾಗಿದೆ. ಭಯ ಇಲ್ಲದೆ ಕೋವಿಡ್ ಲಸಿಕೆ ಪಡೆಯಬೇಕು ಅಂತ ಡಿಸಿ ಮನವಿ ಮಾಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಅಂತರ್ಜಲ ಹೆಚ್ಚಾಗಿದೆ. ಹೊಸದುರ್ಗ ತಾಲೂಕಿನ ದೇವಪುರ ಗ್ರಾಮದಲ್ಲಿ ಬೋರ್ವೆಲ್ನಿಂದ ನೀರು ಚಿಮ್ಮುತ್ತಿದೆ. ಹೊಸೂರಮ್ಮ ಅನ್ನುವರ ಜಮೀನಿನಲ್ಲಿರೋ ವಿದ್ಯುತ್ ಪಂಪು ಮೋಟಾರ್ ಸಹಾಯವಿಲ್ಲದೆ ಬೋರ್ವೆಲ್ನಿಂದ ಜಲಧಾರೆ ಚಿಮ್ಮುತ್ತಿದೆ. ಬೋರ್ವೆಲ್ನಲ್ಲಿ ಜಲಧಾರೆ ಕಂಡು ಗ್ರಾಮಸ್ಥರು ಆಶ್ಚರ್ಯಚಕಿತರಾಗಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಭಾರತ ಹಾಗೂ ಪಾಕ್ ನಡುವಿನ ಹೈವೋಲ್ಟೇಜ್ ಪಂದ್ಯಕ್ಕೆ ಯುಎಇನ ದುಬೈ ರೆಡಿ ಆಗ್ತಿದೆ. ಅಕ್ಟೋಬರ್ 24 ಅಂದರೆ ನಾಡಿದ್ದು ಇಂಡೋ ಪಾಕ್ ಕಾದಾಟ ನಡೆಯಲಿದೆ. ಅದಕ್ಕಾಗಿ ದುಬೈ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಕೊಹ್ಲಿ ನೇತೃತ್ವದ ಭಾರತ ಹಾಗೂ ಬಾಬರ್ ಅಜಮ್ ನೇತೃತ್ವದ ಪಾಕ್ ತಂಡ ಮುಖಾಮುಖಿಯಾಗಲಿದ್ದು ಕ್ರಿಕೆಟ್ ಅಭಿಮಾನಿಗಳ ಕಾತರ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ. ಬೆಂಗಳೂರಲ್ಲಿ ಅಂಬರ್ ಗ್ರೀಸ್ ಮಾರಾಟಕ್ಕೆ ಯತ್ನಿಸಿದ ಐವರನ್ನ ಮಲೇಶ್ವರಂ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 17 ಕೋಟಿ ಮೌಲ್ಯದ ಅಂಬರ್ ಗ್ರೀಸ್ ಅನ್ನು ವಶಪಡಿಸಿಕೊಳ್ಳಲಾಗಿದ್ದು, ತಲೆಮರೆಸಿಕೊಂಡಿರುವ A1 ಪ್ರಸನ್ನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನೊಂದೆಡೆ ಬೃಹತ್ ಡ್ರಗ್ಸ್ ಜಾಲ ಭೇದಿಸಿರುವ ಪೊಲೀಸರು 60 ಲಕ್ಷ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ. ಬೆಳ್ಳಂದೂರು ಪಿಜಿಯಲ್ಲಿ ಡ್ರಗ್ಸ್ ಮುಚ್ಚಿಟ್ಟಿದ್ದ ಆರೋಪಿಗಳು ಐಟಿಬಿಟಿ ಉದ್ಯೋಗಿಗಳಿಗೆ ಮಾರಾಟ ಮಾಡ್ತಾ ಇದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಯಾರ್ ಬಳಿ ಮರಳು ದಂಧೆಕೋರರು ಮಂಗಳೂರು ಡಿಸಿಪಿ ಕಾರ್ಗೆ ಲಾರಿ ಡಿಕ್ಕಿ ಹೊಡೆಸುವುದಕ್ಕೆ ಪ್ರಯತ್ನ ಪಟ್ಟಿದ್ರು. ಈ ವೇಳೆ ಪಾರಾಗಿದ್ದ ಡಿಸಿಪಿ ಹರಿರಾಮ್ ಶಂಕರ್ ಅಂಡ್ ಟೀಮ್ ಮರಳು ಲಾರಿ ಚೇಸಿಂಗ್ ಮಾಡಿ ಅರೆಸ್ಟ್ ಮಾಡಿದ್ರು. ಈ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೊನ್ನುಡಿಕೆ ಹಳ್ಳಿಯಲ್ಲಿ ಸರ್ಕಾರಿ ಕಟ್ಟೆ ಒತ್ತುವರಿ ಮಾಡಿರೋ ವಿಚಾರಕ್ಕೆ ಹೊಡಿ ಬಡಿ ನಡೆದಿದೆ. ಅರೆಹಳ್ಳಿ ಗ್ರಾಮದ 4 ಸರ್ಕಾರಿ ಕಟ್ಟೆ ಒತ್ತುವರಿ ಮಾಡಿಕೊಂಡಿದ್ರಂತೆ. ಇದು ಗೊತ್ತಾಗ್ತಿದ್ದಂತೆ ಹೊನ್ನುಡಿಕೆ ಹಳ್ಳಿ ಗ್ರಾಮದ ಜನ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದ ಇದ್ದಂತೆ ಬಡಿದಾಡಿಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣಕ್ಕೆ ಒತ್ತಾಯಿಸಿ ತಾಲೂಕು ಬಂದ್ ನಡೆಯಿತು. 100 ಬೆಡ್ಗಳ ಆಸ್ಪತ್ರೆ ನಿರ್ಮಿಸುವಂತೆ ಒತ್ತಾಯಿಸಿ ಸ್ವಯಂ ಪ್ರೇರಿತ ಬಂದ್ ಆಚರಿಸಿದ್ದಾರೆ. ಬೆಳಗ್ಗೆ 6 ಸಂಜೆ 6 ತನಕ ಶೃಂಗೇರಿ ಬಂದ್ ಆಗಿತ್ತು. ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಕ್ಲೋಸ್ ಆಗಿತ್ತು. ವಿಶ್ವಕ್ಕೆ ಕೊರೋನಾ ಹಬ್ಬಿಸಿದ್ದ ಚೀನಾದಲ್ಲಿ ಮತ್ತೆ ಹೆಮ್ಮಾರಿಯ ಅಬ್ಬರ ಶುರುವಾಗಿದೆ. 5 ಪ್ರಾಂತ್ಯಗಳಲ್ಲಿ ಕೊರೋನಾ ಆತಂಕ ಎದುರಾಗಿದ್ದು 100+ ವಿಮಾನ ಸಂಚಾರವನ್ನೇ ಸ್ಥಗಿತಗೊಳಿಸಲಾಗಿದೆ. ಶಾಲೆಗಳು ಬಂದ್ ಆಗಿದೆ. ಪ್ರವಾಸಿ ತಾಣಗಳು, ಮನರಂಜನಾ ಕೇಂದ್ರಗಳನ್ನು ಕ್ಲೋಸ್ ಮಾಡಲಾಗಿದೆ. ಕಳೆದ 5 ಸತತವಾಗಿ ಕೊರೋನಾ ಏರಿಕೆ ಆಗ್ತಾ ಇರೋದ್ರಿಂದ ಸಾಮೂಹಿಕ ಟೆಸ್ಟ್ ಮಾಡಲಾಗ್ತಿದೆ. ದೀಪಾವಳಿ ಹಬ್ಬಕ್ಕೂ ಮುನ್ನ ಕೇಂದ್ರ ಸರ್ಕಾರಿ ನೌಕರರಿಗೆ ಬಂಪರ್ ಗಿಫ್ಟ್ ಒಂದು ಸಿಕ್ಕಿದೆ. ಮತ್ತೆ ತುಟ್ಟಿ ಭತ್ಯೆಯನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ಡಿಎ ಮತ್ತು ಡಿಆರ್ 17% ಹೆಚ್ಚಳವಾಗಿದೆ. ಭಾರತೀಯ ಸೇನೆ ಪ್ಯಾರಾ ಅಥ್ಲೀಟ್ಗಳಿಗೆ ಇವತ್ತು ಕ್ರೀಡಾಕೂಟ ಆಯೋಜಿಸಿತ್ತು. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ನಡೆದ ಪ್ಯಾರಾ ಸ್ಪೋರ್ಟ್ಸ್ನಲ್ಲಿ ಜಮ್ಮು ಕಾಶ್ಮೀರದ ಹಲವು ಪ್ಯಾರಾ ಅಥ್ಲೀಟ್ಗಳು ಭಾಗಿಯಾಗಿ ತಮ್ಮ ಪ್ರತಿಭೆಯನ್ನ ಅನಾವರಣ ಮಾಡಿದ್ರು. ಭಾರತೀಯ ಸೇನೆ ಹಾಗೂ ವಾಲಂಟರಿ ಮೆಡಿಕಲ್ ಸೊಸೈಟಿಯ ಸಹಯೋಗದಲ್ಲಿ ನಡೆದ ಈ ಕ್ರೀಡಾಕೂಟವನ್ನು ಆಯೋಜಿಸಿದ್ದಕ್ಕೆ ಪ್ಯಾರಾ ಅಥ್ಲೀಟ್ಗಳು ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದರು.
ಕೃಷ್ಣ ರಾಜಪುತ್ರ ರಾಯನ್ ರಾಜ್ ಸರ್ಜಾಗೆ ಹುಟ್ಟು ಹಬ್ಬದ ಸಂಭ್ರಮ. ರಾಯನ್ ಮೊದಲ ವರ್ಷದ ಬರ್ತ್ಡೇಯನ್ನ ಅದ್ದೂರಿಯಾಗಿ ಮಾಡಲಾಯಿತು. ಕುಟುಂಬಸ್ಥರು ಹಾಗೂ ಆಪ್ತರಿಗೆ ಮಾತ್ರ ಆಹ್ವಾನವನ್ನ ಕೊಡಲಾಗಿತ್ತು. ಗ್ರಾಸಿಯಾ.